व्यासाय भवनाशाय श्रीशाय गुणराशिये हृद्याय शुद्धविद्याय मध्वाय च नमो नमः. अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं श्रीगुरुभ्यो नमः. ಭಗವಂತನ ಗುಣಗಳನ್ನು ತಿಳಿಸುವಂತಹ ನಾನಾ ಶಾಸ್ತ್ರಗಳು ಇವೆ. ಅದರಲ್ಲಿ ಚತುರ್ವೇದಗಳು, ವೇದಾಂಗಗಳು, ಹೀಗೆ ಶಾಸ್ತ್ರಗಳನ್ನು ಪಟ್ಟಿ ಮಾಡಬೇಕಾದ್ರೆ ಅದರಲ್ಲಿ ಮಹಾಭಾರತವನ್ನು ಪಟ್ಟಿ ಮಾಡುತ್ತಾರೆ. ಅದನ್ನು ಕೇವಲ ಶಾಸ್ತ್ರ ಅಂತ ಮಾತ್ರ ಹೇಳುವುದಿಲ್ಲ, ಅದನ್ನು ಪಂಚಮ ವೇದಾಂತನೂ ಹೇಳುತ್ತಾರೆ. ಆ ಮಹಾಭಾರತ ಎಂಬುದು 100,000 ಶ್ಲೋಕ ಉಂಟು. ಅದರಿಂದ ನಮಗೆ ಅಧ್ಯಯನ ಮಾಡಲು ಸಾಧ್ಯವಲ್ಲ, ಯಾಕೆಂದರೆ ಅಷ್ಟು ಜೀವನವನ್ನು ನಾವು ಅದಕ್ಕೆ ಕೊಡಬೇಕಾಗುತ್ತದೆ. ಕೊಡಲೇಬೇಕು, ಆದರೂ ನಮಗೆ ಕಷ್ಟ. ಈಗಿನ ಕಾಲದಲ್ಲಿ ಅದು ಆಗುವುದಿಲ್ಲ. ಅದಕ್ಕೋಸ್ಕರ ಭಗವಂತ ಅಂದರೆ ವೇದವ್ಯಾಸವನ್ನು ರಚನೆ ಮಾಡಬೇಕಾದರೆ ಅದು ಸಾರಭೂತವಾಗಿ ಮಹಾಭಾರತವನ್ನು ಇಡೀ 700 ಶ್ಲೋಕದಲ್ಲಿ ಮಾಡಿಕೊಡುತ್ತಾರೆ. ಅದು ಭಗವದ್ಗೀತೆ ಎಂಬುದಾಗಿ ಕೃಷ್ಣದೇವರು ಅರ್ಜುನನಿಗೆ ಯುದ್ಧ ಕಾಲದಲ್ಲಿ ಉಪದೇಶ ಮಾಡುವ ರೀತಿಯಲ್ಲಿ ಅದನ್ನು ಇಡೀ ಲೋಕಕ್ಕೆ ಕೊಡುತ್ತಾರೆ. ಅದರಲ್ಲಿ ಈ ಮಹಾಭಾರತದಲ್ಲಿ ಏನೇನು ಹೇಳಿದ್ದಾರೋ ಅದರಲ್ಲಿ ಭೀಷ್ಮಾಚಾರ್ಯರು ಉಪದೇಶ, ರಾಜಧರ್ಮ ಪರ್ವ, ಶಾಂತಿ ಪರ್ವ, ಅನುಶಾಸನ ಪರ್ವ, ಹೀಗೆ ನಾನಾ ಪರ್ವಗಳಲ್ಲೇ ಉಪದೇಶ ಮಾಡಿದಂತಹ ಸಂದರ್ಭವನ್ನು ನಾವು ನೋಡಬಹುದು. ಅದರ ಸಾರಭೂತವಾಗಿ ಈ ಭಗವದ್ಗೀತೆಯನ್ನು ವೇದವ್ಯಾಸರು ನಮಗೆ ಕೊಡುತ್ತಾರೆ. ಅದು ಕೃಷ್ಣದೇವರು ಅರ್ಜುನಿಗೆ ಉಪದೇಶ ಮಾಡುವ ರೀತಿಯಲ್ಲಿ ಅದರಲ್ಲಿ ನಾವು 15ನೇ ಅಧ್ಯಾಯವನ್ನು ನೋಡುವುದಾದರೆ ಪುರುಷೋತ್ತಮ ಯೋಗ ಎಂಬುದಾಗಿ ಅದಕ್ಕೆ ಹೆಸರು. ಅಂದರೆ ಭಗವಂತ ಎಲ್ಲ ಪುರುಷರಿಂದಲೂ ಉತ್ತಮ ಎಂಬುದನ್ನು ಸೂಚಿಸುವಂತಹ ಒಂದು ಅಧ್ಯಾಯ ಅಂತಲೇ ಹೇಳಬಹುದು. ಅದಕ್ಕೋಸ್ಕರ ಅದಕ್ಕೆ ಪುರುಷೋತ್ತಮ ಯೋಗ ಎಂಬುದಾಗಿ, ಪುರುಷರಲ್ಲಿ ಉತ್ತಮ ಎಂಬುದನ್ನು ತೋರಿಸೋಕ್ಕೋಸ್ಕರ ಪುರುಷೋತ್ತಮ ಯೋಗ ಎಂಬುದಾಗಿ ಹೇಳುತ್ತಾರೆ. ಆ ಅಧ್ಯಾಯದ ನಾಮ ಭಗವಂತನ ಸ್ಮರಣೆ ಮಾಡಬೇಕಾದ್ರೆ ಅದರಲ್ಲಿ ಪುರುಷೋತ್ತಮನನ್ನೇ ಸ್ಮರಣೆ ಮಾಡಬೇಕು ಎಂಬುದಾಗಿ ಕೂಡ ಉಲ್ಲೇಖ ಮಾಡುತ್ತಾರೆ. ಆ ಅಧ್ಯಾಯದ ಬಗ್ಗೆ ಕೆಲವೊಂದು ವಿಚಾರ ನೋಡುವುದಾದರೆ ಅದರಲ್ಲಿ ಸಂಸಾರ ಹೇಗೆ ಎಂಬುದನ್ನು ತಿಳಿಸ್ತಾ ಅದೊಂದು ಅಶ್ವತ್ಥ ಮರದ ಹಾಗೆ ಎಂಬುದಾಗಿ ಹೇಳುತ್ತಾರೆ. ಊರ್ಧ್ವ ಮೂಲಮಂತ ಶಾಖಂ ಎಂಬುದಾಗಿ ಪ್ರಾರಂಭ ಮಾಡ್ತಾ ಅದೊಂದು ಮರದ ರೀತಿ, ಆ ಮರಕ್ಕೆ ಅಶ್ವತ್ಥ ಎಂಬುದಾಗಿ ಹೆಸರು. ಆ ಅಶ್ವತ್ಥ ಅಂದರೆ ಅದು ಆ ಮರ ಅಂದರೆ ಸಂಸಾರ ಎಂಬುದಾಗಿ. ಸಂಸಾರದಲ್ಲಿ ಅಂದರೆ ಆ ಮರದಲ್ಲಿ ನಮಗೆ ಮುಖ್ಯವಾಗಿ ಮೂಲ ಬೇಕು. ಅದು ಯಾರು ಕೇಳಿದರೆ ಅದು ಭಗವಂತ. ಇನ್ನು ಅದರ ತುದಿ ಬೇಕು, ಅದು ಪ್ರಕೃತಿ ಎಂಬುದಾಗಿ ಹೇಳುತ್ತಾರೆ. ಈ ರೀತಿಯಾಗಿ ಮೂಲ ಮತ್ತು ಅದರ ಚಿಗುರುವನ್ನು ಹೇಳಿದರು. ಸರಿ, ಅದರ ಪರ್ಣ ಯಾವುದು ಕೇಳಿದರೆ ವೇದಗಳೇ ಅದರ ಪರ್ಣಗಳು ಎಂಬುದಾಗಿ ಹೇಳ್ತಾ ಮುಂದೆ ಇಂತಹ ಸಂಸಾರದಲ್ಲಿ ನಾವು ಯಾರನ್ನು ತಿಳಿಯಬೇಕು ಕೇಳಿದರೆ ಭಗವಂತನನ್ನು ತಿಳಿಯಬೇಕು. ಅವನು ಯಾರಿಗೆ ಸಿಗುತ್ತಾನೆ ಕೇಳಿದರೆ ವೇದವಿತ್, ಯಾರು ವೇದವನ್ನು ಚೆನ್ನಾಗಿ ಅಧ್ಯಯನ ಮಾಡಿರುತ್ತಾರೋ ಅವರಿಗೆ ಮಾತ್ರ ಆ ಭಗವಂತ ಸಿಗುತ್ತಾನೆ. ಅಂದರೆ ಆ ಸಂಸಾರದಲ್ಲಿ ಭಗವಂತ ಸಿಗುತ್ತಾನೆ ಎಂಬುದಾಗಿ ಹೇಳುತ್ತಾರೆ. ಹಿಂದೆ ಶುರು ಮಾಡಬೇಕಾದರೆ ಆ ಸಂಸಾರ ಎಂಬುದು ಮರ ಎಂಬುದಾಗಿ ಸೂಚಿಸ ಶುರು ಮಾಡಿದರು. ಅಲ್ಲಿ ಮರ ಅಂತ ಹೇಳಿದ್ರೆ ಎಲ್ಲವೂ ಕೂಡ ತುಂಬ ಅಂಗಗಳು, ರೆಂಬೆ, ಕೊಂಬೆ, ಹೀಗೆ ನಾನಾ ಅಂಗಗಳು ಇದೆ. ಅದರ ಮೊದಲು ಆ ಸಂಸಾರಕ್ಕೆ ಅಶ್ವತ್ಥ ಎಂಬುದಾಗಿ ಯಾಕೆ ಹೆಸರಿಟ್ಟರು ಎಂಬುದಾಗಿ ಪ್ರಶ್ನೆ ಬರುವುದು ಸಹಜ. ಅದಕ್ಕೆ ಅಶ್ವತ್ಥ ಎಂಬ ಹೆಸರೇ ಆ ಸಂಸಾರದ ಗುಣಗಳನ್ನು ಹೇಳುತ್ತದೆ. ಮೊದಲಿಗೆ ಅಶ್ವತ್ಥ ಅಂತ ಹೇಳಿದರೆ ಅದರ ಒಂದು ಗುಣ ಏನು ಹೇಳಿದರೆ ಇಂದು, ನಾಳೆ, ನಿನ್ನೆ ಹೇಗಿರುತ್ತದೋ ಸಂಸಾರ ಒಂದೇ ರೀತಿ ಇರುವುದಿಲ್ಲ ಅಂತ ಎಂಬುದಾಗಿ. ಅಂದರೆ ಶ್ವಃ ನಾಳೆ ಹೇಗಿರುತ್ತದೋ ಅದೇ ರೀತಿ ನಾಳೆದು ಇರುವುದಿಲ್ಲ, ಅಶ್ವತ್ಥ ಎಂಬುದಾಗಿ ಅದಕ್ಕೆ ಹೆಸರು. ಅದು ಅಷ್ಟು ಮಾತ್ರ ಅಲ್ಲದೆ ಅಶ್ವ ಅಂದರೆ ಕುದುರೆ. ಕುದುರೆ ಎಂದೂ ಕೂಡ ನಿಲ್ಲುವಂತಹ ಪ್ರಾಣಿ ಅಲ್ಲ, ಓಡ್ತಾನೇ ಇರುತ್ತದೆ. ಅದೇ ರೀತಿ ಈ ಸಂಸಾರವು ಕೂಡ ಎಂದೂ ಕೂಡ ಇಲ್ಲಿಗೆ ಸಂಸಾರ ನಮ್ಮದು ಮುಗಿಯಿತು ಅಂತ ಇಲ್ಲವೇ ಇಲ್ಲ. ಆ ರೀತಿಯಾಗಿ ಸಂಸಾರವೂ ಇದೆ ಎಂಬುದಾಗಿ ಈ ಅಶ್ವತ್ಥ ಎಂಬ ಹೆಸರೇ ಸಂಸಾರದ ಬಗ್ಗೆ ಹೇಳುತ್ತದೆ. ಸರಿ, ಅಶ್ವತ್ಥ ಅಂತ ಮರ ಹೇಳಿದಿರಿ, ಇದರಲ್ಲಿ ರೆಂಬೆ ಮತ್ತು ಕೊಂಬೆ ಯಾವುದು ಅಂತ ಕೇಳಿದರೆ ಅದು ಜೀವ ಮತ್ತು ಜಡಗಳೇ, ಅದಕ್ಕೆ ರೆಮ್ಮೆ ಮತ್ತು ಕೊಂಬೆಗಳು. ಹೀಗೆ ಹೇಳ್ತಾ ಹೇಳ್ತಾ ಅದರ ವರ್ಣನೆಯನ್ನು ಮಾಡ್ತಾ ಬೇರು, ಮರವನ್ನು ನಿಲ್ಲಬೇಕು ಅಂತಾದರೆ ಅದಕ್ಕೆ ಮುಖ್ಯವಾಗಿ ಬೇರು ಬೇಕೇ ಬೇಕು. ಬೇರಿಲ್ಲ ಅಂತ ಹೇಳಿದರೆ
ಆ ಮರ ಮಣ್ಣನ್ನು ಹಿಡಿದುಕೊಂಡು ಇಟ್ಟುಕೊಂಡು ಬೆಳೆಯಲು ಸಾಧ್ಯವಿಲ್ಲ, ಬಿದ್ದು ಬೀಳುತ್ತದೆ. ಅದಕ್ಕೋಸ್ಕರ ಅದಕ್ಕೆ ಬೇರು ಅವಶ್ಯಕತೆ. ಸಂಸಾರಕ್ಕೆ ಬೇರು ಯಾವುದು ಅಂತ ಕೇಳಿದರೆ ಅದು ಕರ್ಮನೇ, ಅದಕ್ಕೆ ನಮಗೆ ಕರ್ಮವೇ ಬೇರು ಎಂಬುದಾಗಿ ಹೇಳುತ್ತಾರೆ. ಅಂದರೆ ನಾವು ಏನು ಕೆಲಸವನ್ನು ಮಾಡುತ್ತೇವೋ ಅದರ ಮೇಲೆ ನಮ್ಮ ಜೀವನ ಇರುತ್ತದೆ ಎಂಬುದಾಗಿ ಇದನ್ನು ಸೂಚಿಸಿದ್ದಾರೆ. ಯಾಕೆಂದರೆ ಸಾಮಾನ್ಯ ಲೋಕದಲ್ಲೂ ಕೂಡ ನಮಗೆ ಒಂದು ಸುಖ ಬಂತು, ದುಃಖ ಬಂತು, ಆದರೆ ನಾವು ಹೇಳುದು ನಮ್ಮ ಹಿಂದಿನ ಜನ್ಮದ ಫಲ ಇರಬೇಕು ಎಂಬುದಾಗಿ ನಾವು ಹೇಳುತ್ತೇವೆ. ಅಂದರೆ ಹಿಂದಿನ ಜನ್ಮದಲ್ಲಿ ಯಾವುದೋ ಒಂದು ಕರ್ಮವನ್ನು ಮಾಡಿದ್ದೇವೆ, ಅದರಿಂದ ಪಾಪವೋ ಪುಣ್ಯ ಬಂದಿದೆ, ಅದರ ಪ್ರಾಯಶ್ಚಿತ್ತವಾಗಿ ಈಗ ನಮಗೆ ತೊಂದರೆ ಬರ್ತುಂಟು, ಅದರ ಫಲವಾಗಿ ನಮಗೆ ಸಂತೋಷ ಬರ್ತುಂಟು ಎಂಬುದಾಗಿ ತಿಳಿಯುತ್ತೇವೆ. ಅದೇ ಆದ್ದರಿಂದಾಗಿ ಸಂಸಾರಕ್ಕೆ ಅಂದರೆ ಈ ಮರಕ್ಕೆ ಬೇರೆ ಯಾವುದು ಕೇಳಿದ್ರೆ ಅದು ಕರ್ಮ ಎಂಬುದಾಗಿ ಹೇಳ್ತಾ, ಲೋಕದಲ್ಲಿ ನಾವು ನೋಡುತ್ತೇವೆ ಮರವನ್ನು ಕಡಿಯಬೇಕು, ಯದ್ಯಪಿ ಲೋಕದಲ್ಲಿ ಮರವನ್ನು ಕಡಿಯಬಾರದು, ಆದರೆ ಈ ಸಂಸಾರ ಎಂಬ ಮರವನ್ನು ನಾವು ಕಡಿದುಕೊಳ್ಳಲೇಬೇಕು. ಮರವನ್ನು ಕಡಿಬೇಕು ಅಂತ ಹೇಳುವುದಲ್ಲ, ಲೋಕದಲ್ಲಿ ಮರವನ್ನು ಕಡಿಬೇಕು ಅಂತಾದರೆ ಅದಕ್ಕೆ ಒಂದು ಕೊಡಲಿ ಬೇಕು, ಅದು ಕೂಡ ಸಣ್ಣ ಪುಟ್ಟ ಕೊಡಲಿ ಆಗುವುದಿಲ್ಲ, ಗಟ್ಟಿಯಾದಂಥ ಒಂದು ಕೊಡಲಿ ಬೇಕೇ ಬೇಕು. ಸರಿ, ಅದಕ್ಕೆ ಕೊಡಲಿ ಯಾವುದು, ನಮ್ಮ ಈ ಸಂಸಾರ ಎಂಬ ಮರವನ್ನು ಕಟ್ಟು ಮಾಡಲು ಕೊಡಲಿ ಯಾವುದು ಅಂತ ಕೇಳಿದರೆ ಅದಕ್ಕೆ ಹೇಳುತ್ತಾರೆ, ಅಸಂಗ ಶಸ್ತ್ರೇಣ ದೃಢೇ ಚಿತ್ವ ಎಂಬುದಾಗಿ ಹೇಳುತ್ತಾರೆ. ಸಂಘ ಅಂದರೆ ಪ್ರತಿಯೊಂದು ವಸ್ತುವಿನಲ್ಲಿ ಇನ್ನೊಬ್ಬರಲ್ಲಿ ನಾವು ತುಂಬ ಸಂಘವನ್ನು ಮಾಡಬಾರದು ಎಂಬುದಾಗಿ ಹೇಳುತ್ತಾರೆ. ಅಂದರೆ ಒಂದಿತ್ತು ವೈರಾಗ್ಯದಲ್ಲಿ ಇದ್ದರೆ ಮಾತ್ರ ನಮಗೆ ಈ ಸಂಸಾರದಿಂದ ಮುಕ್ತಿ ಹೊಂದಲು ಸಾಧ್ಯ ಎಂಬುದಾಗಿ. ಅಂದರೆ ಎಲ್ಲರೂ ಕೂಡ ಸನ್ಯಾಸ ಆಗುವುದಾಗಿ ಹೇಳಿದರೆ ಸನ್ಯಾಸಿ ಅಂತ ಅರ್ಥ ಅಲ್ಲ. ಪ್ರತಿಯೊಂದು ವಿಷಯದಲ್ಲೂ ಹೆಚ್ಚಿನ ಆಸಕ್ತಿಯನ್ನು ತೋರಬಾರದು. ಕೇವಲ ಭಗವಂತನಲ್ಲೇ ನಾವು ಆಸಕ್ತಿಯನ್ನಿದ್ದರೆ ಅಲ್ಲಿ ಅಸಂಘ ಅಂತ ಹೇಳಬೇಕಾದರೆ ಎರಡು ರೀತಿ ಅರ್ಥ. ಒಂದು ಸಂಘ, ಬೇರೆ ಸಂಘ ಇರಬಾರದು ಎಂಬುದಾಗಿ. ಇನ್ನು ಆ ಅಂತ ಹೇಳಿದರೆ ಭಗವಂತನ ಸೂಚಿಸುವಂಥ ಅಕ್ಷರ. ಆ ಭಗವಂತನ ಸಂಘವನ್ನು ನಾವು ಇದ್ದರೆ ಮಾತ್ರ, ಅದು ಕೂಡ ದೃಢವಾದ ಸಂಘ ಇದ್ದರೆ ಆಗ ಈ ಸಂಸಾರದಿಂದ ನಮಗೆ ಮುಕ್ತಿ ಎಂಬುದು ಸಿಗುತ್ತದೆ ಎಂಬುದಾಗಿ ಕೃಷ್ಣ ಅರ್ಜುನಿಗೆ ಉಪದೇಶ ಮಾಡ್ತಾ, ಈ ಸಂಸಾರದಲ್ಲಿ ನಾವು ಹೇಗಿರಬೇಕು, ಭಗವಂತನ ಸಂಘದಲ್ಲೇ ಇರಬೇಕು ಎಂಬುದಾಗಿ ನೀವು ಹೇಳಿದಿರಿ, ಅದು ಹೇಗೆ, ಒಂದು ಕ್ಷಣ ಸಾಕ ಅಂತ ಕೇಳಿದರೆ ಇಲ್ಲ, ಅಧ್ಯಾತ್ಮ ನಿತ್ಯ ಎಂಬುದಾಗಿ ಹೇಳುತ್ತಾರೆ. ನಿತ್ಯವಾಗಿ ನಾವು ಅಧ್ಯಾತ್ಮ ಅಂದರೆ ಭಗವಂತನಲ್ಲಿ ನಾವು ಮನಸ್ಸುಳ್ಳವರಾಗಬೇಕು, ಆಗ ಮಾತ್ರ ನಮಗೆ ಈ ಸಂಸಾರದಿಂದ ಮುಕ್ತಿ ಎಂಬುದು ತಿಳಿಯಬಹುದು. ಹೀಗೆ ಹೇಳ್ತಾ ನಾನಾ ವಿಚಾರಗಳನ್ನು ಹೇಳ್ತಾ ಅದರಲ್ಲಿ ಶ್ರೋತ್ರಂ ಚಕ್ಷುಃ ಸ್ಪರ್ಶನಂಚ ರಸನಂ ಗ್ರಾಣಮೇವ ಚ ಎಂಬುದಾಗಿ ಆರು ಇಂದ್ರಿಯಗಳನ್ನು ಹೇಳುತ್ತಾರೆ. ಕಿವಿ, ಕಣ್ಣು, ಚರ್ಮ, ನಾಲಗೆ, ಹಾಗೆ ಮೂಗು ಅಂದರೆ ವಾಸನೆ, ಅದೇ ರೀತಿ ಮನಸ್ಸು, ಈ ಮೂರನ್ನು ಕೂಡ ಈ ಆರನ್ನು ನಾವು ನಮ್ಮ ಹಿಡಿತಲ್ಲಿ ಇಟ್ಟುಕೊಳ್ಳಬೇಕು, ಅಂದರೆ ಭಗವಂತನಲ್ಲಿ ಅದನ್ನು ಇಡಬೇಕು ಎಂಬುದಾಗಿ. ಅಲ್ಲಿ ಇನ್ನೊಂದು ವಿಚಾರ ಇದೆ, ಆ ಐದನ್ನು ಬಿಟ್ಟು ನಾವು ಮನಸ್ಸಿಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡಬೇಕು. ಯಾಕೆಂದರೆ ಮನಸ್ಸು ಹೇಗಿರುತ್ತದೋ ಅದ ಮೇಲೆ ನಮ್ಮ ಪ್ರತಿಯೊಂದು ಕರ್ಮವೂ ಕೂಡ ಇರುವಂಥದ್ದು. ಯಾಕೆಂದರೆ ಮನಸ್ಸು ಮಾಡಿಲ್ಲ ಅಂದರೆ ನಾವು ಏನು ಕೆಲಸ ಮಾಡಲು ಕೂಡ ಆಗುವುದಿಲ್ಲ. ಆದರೆ ನಮಗೆ ಮನಸ್ಸು ಎಂಬ ನಮ್ಮ ಹಿಡಿತ ಬರಬೇಕಾದ್ರೆ ಅದಕ್ಕೆ ಏನು ಮಾಡಬೇಕು ಅಂತ ಕೇಳಿದರೆ ಅದಕ್ಕೆ ಹಿಂದೆ ಇರುವಂತಹ ಐದನ್ನು ನಾವು ನಮ್ಮ ಹಿಡಿತಲ್ಲಿ ಇಟ್ಕೊಂಡ್ರೆ ಮನಸ್ಸು ತಾನಾಗಿ ನಮ್ಮ ಹಿಡಿತಕ್ಕೆ ಬರುತ್ತದೆ. ಉದಾಹರಣೆಗೆ ಹೇಳುವುದಾದರೆ ಕಿವಿ, ಕೆಟ್ಟದನ್ನು ಕೇಳಬಾರದು, ಯಾವತ್ತು ಕೂಡ ಭಗವಂತನ ಪದವನ್ನೇ ಕೇಳಬೇಕು ಎಂಬುದಾಗಿ ನಾವು ಸಂಕಲ್ಪ ಮಾಡಿದರೆ ಆಗ ಒಳ್ಳೆಯ ಶಬ್ದಗಳನ್ನು ಕೇಳಿ ನಮ್ಮ ಮನಸ್ಸು ಮತ್ತು ಅದನ್ನೇ ಕೇಳುವ ಆ ಭಗವಂತನ ಗುಣಗಳನ್ನು ಕೇಳುವ ಎಂಬುದಾಗಿ ನಮಗೆ ಮನಸ್ಸು ನಮ್ಮ ಹಿಡಿತಲ್ಲಿ ಬರುತ್ತದೆ. ಕಣ್ಣು ಕೂಡ ಅದೇ ರೀತಿ. ನಾಲಗೆ ಅಂತ ಹೇಳಬೇಕಾದಲ್ಲಿ ಎರಡು, ಒಂದು ಮಾತು ಮತ್ತು ತಿನ್ನುವಂಥದ್ದು. ಈಗಿನ ಲೋಕದಲ್ಲಿ ನಾವು ಸಿಕ್ಕಿದ್ದನ್ನು ನಾವು ತಿಂದು ನಮ್ಮ ಆರೋಗ್ಯವನ್ನು ಕೂಡ ಹಾಳು ಮಾಡಿಕೊಳ್ಳುತ್ತೇವೆ. ಅದೇ ನಾಲಗೆ ನಾವು ಒಳ್ಳೆ ರೀತಿ ಇಟ್ಟುಕೊಂಡಾಗ ಒಳ್ಳೆಯ ಆಹಾರವನ್ನು ಸ್ವೀಕರಿಸ್ತೇವೆ. ಅದರಲ್ಲಿ ಆಹಾರವು ಕೂಡ ಮೂರು ಭಾಗವಾಗಿ ಒಂದು ಭಾಗ ಮನಸ್ಸಿಗೆ ಹೋಗುತ್ತದೆ ಎಂಬುದಾಗಿ ಹೇಳುತ್ತಾರೆ. ಆದ್ದರಿಂದ ಆ ಮನಸ್ಸಿಗೆ ಹೋದರೆ ಅದು ಒಳ್ಳೆಯ ಫಲ ತಿಂದರೆ ಒಳ್ಳೆಯ ಗುಣಗಳು ಮನಸ್ಸಿಗೆ ಹೋಗ್ತದೆ, ಆಗ ನಮ್ಮ ಮನಸ್ಸು ನಮ್ಮ ಹಿಡಿತಲ್ಲಿ ಬರುತ್ತದೆ ಎಂಬುದಾಗಿ ತಿಳಿತಾ, ಈ ರೀತಿಯಾಗಿ ನಾವು ಮನಸ್ಸನ್ನು ನಮ್ಮ ಹಿಡಿತಲ್ಲಿ ಇಟ್ಟುಕೊಳ್ಬೇಕು ಎಂಬುದಾಗಿ ಹೇಳುತ್ತಾರೆ. ಹೀಗೆ ಹೇಳಿ ಮುಂದೆ ಕೃಷ್ಣ ಅರ್ಜುನಿಗೆ ಉಪದೇಶ ಮಾಡ್ತಾ ಒಂದು ಮಾತನ್ನು ಹೇಳುತ್ತಾನೆ. ಯದಾದಿತ್ಯ ಕಥಂ ತೇಜ ಜಗದ್ ಭಾಸೇತೆ ಕಿಲಂ ಯಚ್ಛಂದಮಸಿ ಯಚ್ಚಾಗ್ನೋ ತತ್ತೇಜೋ ವಿದ್ಯಮಾಮಕಂ ಎಂಬುದಾಗಿ ಒಂದು ಮಾತನ್ನು ಹೇಳುತ್ತಾನೆ. ಲೋಕದಲ್ಲಿ ನಾವು ಸೂರ್ಯನ ಪ್ರಕಾಶ ಎಂಬುದು ನಮಗೆ ತುಂಬ ಅಗತ್ಯ, ಚಂದ್ರನೂ ಕೂಡ ಅಷ್ಟೇ ಮುಖ್ಯ, ಅದರಲ್ಲೂ ಅಗ್ನಿಯಂತೂ ಎರಡಕ್ಕಿಂತಲೂ ಮುಖ್ಯ ಎಂಬುದಾಗಿ ನಾವು ಹೇಳುತ್ತೇವೆ. ಯಾಕೆಂದರೆ ಸೂರ್ಯನ
ಪ್ರಕಾಶ ನಮಗೆ ಸಿಕ್ಕಿತು ಅಂತಾದರೆ ಆಗ ಸಸ್ಯಗಳು ಒಳ್ಳೆಯ ಆಹಾರ ಅದಕ್ಕೆ ಬೇಕಾದಂಥ ಪೌಷ್ಟಿಕಾಂಶ ನಮಗೂ ಬೇಕಾದಂಥ ಪೌಷ್ಟಿಕಾಂಶ ಸೂರ್ಯನ ಬೆಳಕಿನಿಂದ ಸಿಗುತ್ತದೆ. ಅದೇ ರೀತಿ ಚಂದ್ರ ವನಸ್ಪತಿಗಳಿಗೆ ಒಳ್ಳೆಯ ಕಿರಣವನ್ನು ಬೀಳಿ ಅವುಗಳನ್ನು ನಮಗೆ ಬೇಕಾದಂತಹ ವಸ್ತುಗಳನ್ನು ಕೊಡುತ್ತವೆ. ಇದೆರಡೂ ಇದ್ದರೂ ಸಾಕಾಗುವುದಿಲ್ಲ. ಅಗ್ನಿ ನಮಗೆ ಪ್ರಾಮುಖ್ಯತೆ ತುಂಬಾನೇ ಇದೆ. ಯಾಕೆಂದರೆ ಉದಾಹರಣೆಗೆ ಅಡುಗೆ ಮಾಡಲಿಕ್ಕೆ ಅಗ್ನಿ ಇಲ್ಲ ಅಂತ ಹೇಳಿದ್ರೆ ಅಡುಗೆ ಮಾಡಲು ಸಾಧ್ಯನೇ ಇಲ್ಲ. ಸೂರ್ಯನು ನಮಗೆ ಅಷ್ಟು ಆಹಾರವನ್ನು ಕೊಡುತ್ತಾನೆ, ಪೌಷ್ಟಿಕವನ್ನು ಕೊಡುತ್ತಾನೆ. ಚಂದ್ರನು ನಮಗೆ ಬೇಕಾದಂತಹ ಕಿರಣಗಳಿಂದ ಸಸ್ಯಗಳ ಮೂಲಕ ನಮಗೆ ಆಹಾರವನ್ನು ಕೊಡುತ್ತಾನೆ. ಆದರೆ ಆ ಆಹಾರವನ್ನು ಬೇಯಿಸಿ ನಮಗೆ ತಿನ್ನಬೇಕು ಅಂತಾದರೆ ಅದಕ್ಕೆ ಅಗ್ನಿಯ ಪ್ರಾಮುಖ್ಯತೆ ಇದ್ದೇ ಇದೆ. ಸರಿ, ಈ ಮೂರಕ್ಕೂ ಕೂಡ ಅಷ್ಟು ಶಕ್ತಿ ಎಲ್ಲಿಂದ ಬಂತು? ಅದಕ್ಕೆ ಕೃಷ್ಣ ಹೇಳುತ್ತಾನೆ, ಅರ್ಜುನ ಹೇಳಬೇಕಾದರೆ ಆ ಮೂರಲ್ಲಿರುವಂತಹ ಆ ತೇಜಸ್ಸು ಅದು ನನ್ನಿಂದಲೇ ಸಿಗುವುದು, ಅವುಗಳು ಸ್ವತಂತ್ರವಾಗಿ ಇರುವುದೇ ಇಲ್ಲ ಎಂಬುದಾಗಿ ಹೇಳುತ್ತಾನೆ. ಅಂದರೆ ಅದರ ಅರ್ಥ, ನಾವು ಸಾಮಾನ್ಯವಾಗಿ ಲೋಕದಲ್ಲಿ ಸೂರ್ಯನೇ ಶ್ರೇಷ್ಠ, ಸೂರ್ಯನು ಇಲ್ಲ ಅಂತಂದರೆ ನಮಗೆ ಆಗುವುದೇ ಇಲ್ಲ ಅಂತ ಹೇಳುತ್ತೇವೆ. ಆದರೆ ಸೂರ್ಯನು ಅಷ್ಟು ಪ್ರಕಾಶನ ಕೊಡಬೇಕಾದರೆ, ಅಷ್ಟು ಶಕ್ತಿ ಇರಬೇಕು ಅಂತಾದರೆ ಅದು ಭಗವಂತನೇ ಕಾರಣ ಎಂಬುದಾಗಿ ಸ್ಪಷ್ಟವಾಗಿ ಇಲ್ಲಿ ಕೃಷ್ಣ ಅರ್ಜುನಿಗೆ ಹೇಳುತ್ತಾನೆ. ಆದ್ದರಿಂದಾಗಿ ಈ ಮೂರಕ್ಕೂ ತೇಜಸ್ಸನ್ನು ಕೊಡುವನು ನಾನು. ತೇಜಸ್ಸು ಅಂತ ಹೇಳಬೇಕಾದರೆ ಅಲ್ಲಿ ಆಹಾರವನ್ನು ಬೇಯಿಸಬೇಕು ಎಂಬುದು ಸರಿ, ಅದಷ್ಟಲ್ಲ, ಅಷ್ಟು ವಿಷಯ ಮುಗೀತು. ಅದ ನಂತರದಲ್ಲಿ ಆಹಾರ ತಿಂದದ್ದು ನಮಗೆ ಜೀರ್ಣ ಆಗಬೇಕು. ಈ ದೇಹವನ್ನು ನೋಡಿದರೆ ನಮಗೆ ಆಶ್ಚರ್ಯವಾಗುತ್ತದೆ. ಯಾಕೆಂದರೆ ತಿನ್ನುತ್ತೇವೆ, ತಿನ್ನದ್ದು ಎಲ್ಲಿ ಜೀರ್ಣ ಆಯಿತು, ಎಲ್ಲಿಂದ ಹೋಯಿತು, ಎಲ್ಲಿಗೆ ಹೋಯಿತು ಎಂತೂ ನಮಗೆ ತಿಳಿಯುವುದಿಲ್ಲ. ಆದರೆ ಹೇಗೆ ಜೀರ್ಣ ಆಯಿತು ಅಂತ ಹೇಳಿದರೆ ಅದಕ್ಕೆ ಹೇಳುತ್ತಾರೆ, ಹೊಟ್ಟೆಯಲ್ಲಿ ಒಂದು ಅಗ್ನಿ ಇದೆ, ವೈಶ್ವಾನರ ಎಂಬುದಾಗಿ ಅಗ್ನಿ. ಆ ಅಗ್ನಿ ನಮ್ಮ ತಿನ್ನಂತ ಆಹಾರವನ್ನ ಜೀರ್ಣ ಮಾಡುತ್ತದೆ ಎಂಬುದಾಗಿ ಹೇಳುತ್ತಾರೆ. ಸರಿ, ಆ ವೈಶ್ವಾನರು ಯಾರು ಕೇಳಿದರೆ ಅದು ಅಹಂ ವೈಶ್ವಾನರೋ ಭೂತ್ವ, ನಾನೇ ವೈಶ್ವಾನನಾಗಿ ಅಲ್ಲಿರುವುದು, ನಾನೇ ಎಲ್ಲರ ಪ್ರಾಣಿಯೊಳಗೆ ಇದ್ದುಕೊಂಡು ಅವರು ತಿನ್ನುವಂತಹ ಆಹಾರವನ್ನು ಜೀರ್ಣಿಸಿ ಅದರ ಸಾರವನ್ನ ಆ ಜೀವನಕ್ಕೆ ನಾನು ಕೊಡುವವನು ನಾನೇ ಎಂಬುದಾಗಿ ಹೇಳುತ್ತಾನೆ. ಈ ರೀತಿಯಾಗಿ ನಾವು ಹೇಗೆ ತಿನ್ನಬೇಕು, ಪ್ರಾಣ ಅಪಾನ ಎಂಬುದಾಗಿ ಐದು ಆಹುತಿಗಳ ಮೂಲಕ ನಾವು ಆಹಾರವನ್ನು ಸ್ವೀಕರಿಸಿ ಚತುರ್ವಿಧವಾದಂತಹ ಅನ್ನವನ್ನು ತಿನ್ನಬೇಕು ಎಂಬುದಾಗಿ ಹೇಳುತ್ತಾನೆ. ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷ ಎಂಬುದಾಗಿ ನಾವು ಇಟ್ಟುಕೊಂಡರೆ ಅದನ್ನು ಈ ವೈಶ್ವಾನರ ಒಳಗೆ ಕುಳಿತುಕೊಂಡು ನಮಗೆ ಕೊಡುತ್ತಾನೆ ಎಂಬುದಾಗಿ ನಾವು ಇಲ್ಲಿ ತಿಳಿಯಬೇಕು. ಹೀಗೆ ಎಲ್ಲದಕ್ಕೂ ನಾನೇ ಸರ್ವಸ್ಯತಾಹಂ ಹೃದಯ ಸನ್ವಿಷ್ಟ, ಎಲ್ಲರಲ್ಲೂ ನಾನೇ ಇದ್ದುಕೊಂಡು ಎಲ್ಲರನ್ನು ನಿಯಂತ್ರಿಸುವನು ನಾನೇ ಎಂಬುದಾಗಿ ಹೇಳ್ತಾ ಮುಂದೆ ದ್ವಾಮಿಮೋ ಪುರುಷೋಲೋಕೆ ಸರಕ್ಷಾಕ್ಷರೇವಚ ಎಂಬುದಾಗಿ ಇಡೀ ಬ್ರಹ್ಮಾಂಡದ ಜೀವರಲ್ಲಿ ಒಂದು ವಿಭಾಗವನ್ನು ಮಾಡುತ್ತಾನೆ. ಕ್ಷರ ಮತ್ತು ಅಕ್ಷರ ಎಂಬುದಾಗಿ ಇವು ಎರಡು ಬಿಟ್ಟು ಇವು ಎರಡು ಮುಖ್ಯವಾಗಿ ಬೇಕಿರುವುದು. ಕ್ಷರ ಅಂತ ಹೇಳಿದರೆ ಬ್ರಹ್ಮಾದಿಗಳಿಂದ ಚಿಕ್ಕ ಕೀಟ ತನಕೂ ಕೂಡ ಕ್ಷರ ಎಂಬುದರಲ್ಲಿ ಸೇರಿಕೊಳ್ಳುತ್ತದೆ. ಕ್ಷರ ಅಂತ ಹೇಳಿದರೆ ನಾಶ ಉಳ್ಳದ್ದು ಅಂತ. ಅಂದರೆ ಬ್ರಹ್ಮದೇವರನ್ನು ಪ್ರಾರಂಭಿಸಿ ಪ್ರತಿಯೊಂದು ಜೀವನಿಗೂ ಕೂಡ ನಾಶ ಎಂಬುದು ಇದೆ. ಇನ್ನೊಂದು ಅಕ್ಷರ ಎಂಬುದಾಗಿ, ಅಕ್ಷರ ಯಾರು ಕೇಳಿದರೆ ಅದು ಕೂಟಸ್ಥ, ಅಂದರೆ ಲಕ್ಷ್ಮೀದೇವಿ, ಅವಳಿಗೆ ಯಾವತ್ತೂ ಕೂಡ ನಾಶ ಇರುವುದಿಲ್ಲ. ಯಾಕೆಂದರೆ ಭಗವಂತನ ಅಂತರಂಗ ಭಕ್ತಳಾದಂತಹ ಅವಳಿಗೆ ಭಗವಂತನೇ ಕರುಣಿಸಿದಂತಹ ಒಂದು ವರ ಅಂತಲೇ ಹೇಳಬಹುದು. ಅವಳು ಯಾವತ್ತೂ ಕೂಡ ಭಗವಂತನ ಜೊತೆಗೇ ಇರುತ್ತಾಳೆ. ಪ್ರಳಯಕಾಲದಲ್ಲಾಗಬಹುದು, ಸೃಷ್ಟಿಕಾಲದಲ್ಲಿ, ಎಲ್ಲ ಕಾಲದಲ್ಲೂ ಕೂಡ ಲಕ್ಷ್ಮೀದೇವಿ ಭಗವಂತನ ಒಟ್ಟಿಗೆ ಇರುವುದರಿಂದ ಅವಳಿಗೆ ಅಕ್ಷರ ಎಂಬುದಾಗಿ, ಅಂದರೆ ನಾಶ ಇಲ್ಲದವಳು ಎಂಬುದಾಗಿ. ಇವಳು ಇಬ್ಬರನ್ನು ಬಿಟ್ಟರೆ ಇನ್ನೊಬ್ಬ ಇದ್ದಾನೆ, ಅಂದರೆ ಕ್ಷರ ಮತ್ತು ಅಕ್ಷರನ್ನು ಬಿಟ್ಟರೆ ಇನ್ನೊಬ್ಬ ಇದ್ದಾನೆ, ಅವನು ಪುರುಷೋತ್ತಮ ಎಂಬುದಾಗಿ, ಅದೇ ಭಗವಂತ. ಇವರಿಬ್ಬರನ್ನು ಬಿಟ್ಟರೆ ಇವರಕ್ಕಿಂತ ಉತ್ತಮವಾದವನೇ ಅದು ಪುರುಷೋತ್ತಮ, ಅವನೇ ಈ ಕ್ಷರ ಮತ್ತು ಅಕ್ಷರವನ್ನು ನಿಯಂತ್ರಿಸಿದು ಎಂಬುದಾಗಿ ಕೃಷ್ಣ ಈ ಅರ್ಜುನನಿಗೆ ಉಪದೇಶ ಮಾಡುತ್ತಿದ್ದಾನೆ. ಅದೇ ಭಗವಂತ ಈಗ ಕೃಷ್ಣನಾಗಿ ಅವತರಿಸಿದ್ದರಿಂದ ತಾನೇ ಹೇಳುತ್ತಿದ್ದಾನೆ, ತಾನೇ ಪುರುಷೋತ್ತಮ, ನನ್ನನ್ನೇ ನೀವು ಆಶ್ರಯಿಸಿ ಎಂಬುದಾಗಿ. ಆದ್ದರಿಂದಾಗಿ ಈ ಇಷ್ಟು ವಿಚಾರವನ್ನ ಪ್ರತಿಯೊಂದು ಶಾಸ್ತ್ರಗಳಲ್ಲೂ ಕೂಡ ಆಳವಾಗಿ ನೋಡಿದರೆ ನಮಗೆ ತಿಳಿಯುತ್ತದೆ. ಆದ್ದರಿಂದ ಒಂದು ರೀತಿಯಲ್ಲಿ ಹೇಳುವುದಾದರೆ ಭಗವದ್ಗೀತೆಯ
ಸಾರವನ್ನು ಈ ಪುರುಷೋತ್ತಮ ಯೋಗದಲ್ಲೂ ಕೂಡ ನಾವು ನೋಡಬಹುದು ಎಂಬುದಾಗಿ ಹೇಳ್ತಾ ಇಂತಹ ಭಗವದ್ಗೀತೆಯನ್ನು ಇಡೀ ಲೋಕಕ್ಕೆ ಆ ಭಗವಂತ ಕೊಟ್ಟಿದ್ದಾನೆ ಅರ್ಜುನಿಗೆ ಉಪದೇಶ ಮಾಡುವ ಮೂಲಕ. ಆದ್ದರಿಂದಾಗಿ ಇದು ಕೇವಲ ಭಗವದ್ಗೀತೆ ಮಾತ್ರ, ಇಡೀ ಮಹಾಭಾರತ ಸಾರವನ್ನು ಹೇಳೋದ್ರಿಂದ ನಾವು ದಿನನಿತ್ಯ ಇದನ್ನು ಎಷ್ಟು ಆಗುತ್ತದೋ ಅಷ್ಟು ಪಾರಾಯಣ, ಕನಿಷ್ಠ ಪಕ್ಷ ಈ ಪುರುಷೋತ್ತಮ ಯೋಗವನ್ನಾದರೂ ಅಂದರೆ 15 ಅಧ್ಯಾಯವನ್ನು ಅದು ನಾವು ಪಾರಾಯಣ ಮಾಡಬೇಕು. ಅದರಿಂದ ಭಗವಂತನ ಅನುಗ್ರಹ ನಮಗೆ ಆಗುತ್ತದೆ. ಈ ರೀತಿಯಾಗಿ ರಾಘವೇಂದ್ರ ಕಿರಣ್ ಅವರು ಈ ಅದೇ ರೀತಿ ಅವರ ಜೊತೆಯಲ್ಲಿ ನರಸಿಂಹ ಅವರು ಸೇರಿಕೊಂಡು ಈ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಈ ಭಗವದ್ಗೀತೆಯ 18 ಅಧ್ಯಾಯವನ್ನು ಬೇರೆ ಬೇರೆ ಪೀಠಾದಿಗಳಿಗೆ ಕೊಟ್ಟು ಒಳ್ಳೆ ರೀತಿಯಲ್ಲಿ ಪ್ರವಚನವನ್ನು ಮಾಡುವ ಮೂಲಕ ಇಡೀ ಲೋಕಕ್ಕೆ ಭಗವಂತನ ಗುಣಗಳನ್ನು ಕೇಳುವಂತಹ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅವರಿಗೆ ಆ ಭಗವದ್ಗೀತೆಯಲ್ಲಿ ಸಾರುವಂತಹ ಆ ಭಗವಂತ ಅವರಿಗೆ ಒಳ್ಳೆಯ ಅನುಗ್ರಹವನ್ನು ಮಾಡಲಿ. ಅವರ ಕುಟುಂಬದವರಿಗೂ ಅದೇ ರೀತಿ ಲೋಕಕ್ಕೂ ಕೂಡ ಒಳ್ಳೆಯ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಹೇಳುತ್ತಾ, ಅಷ್ಟು ಮಾತ್ರ ಅಲ್ಲದೆ ಈ ಕೊರೋನಾ ಕಾಲದಲ್ಲೂ ಕೂಡ ಆನ್ಲೈನ್ ಮೂಲಕ ಇದು ಎಲ್ಲರೂ ತಿಳಿಯಬೇಕು ಎಂಬುದಕ್ಕೋಸ್ಕರ ಯೂಟ್ಯೂಬ್ ಮೂಲಕ ಇಲ್ಲಿ ಆ ಯೂಟ್ಯೂಬ್ನಲ್ಲಿ ಭಕ್ತಿಸುಧಾ ಎಂಬ ಚಾನಲ್ ಮಾಡುವ ಮೂಲಕ ಅದನ್ನು ಇಡೀ ಲೋಕಕ್ಕೆ ಕೊಡುತ್ತಿದ್ದಾರೆ. ಈ ಕೊರೋನಾ ಕಾಲದಲ್ಲಿ ಎಲ್ಲರೂ ಕೂಡ ಇದರಿಂದ ಸದುಪಯೋಗ ಮಾಡಿಕೊಂಡು ಆ ಭಗವಂತ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಹೇಳುತ್ತಾ ಕೃಷ್ಣ ಅರ್ಪಣಮಸ್ತು.